अप्रतिम महिला क्रांतिकारी होराटगार्ती दुर्गादेवी अवर बग्गे स्वल्प तिळियोण बन्नि गेळेयरे। ಭಾರತದಿಂದ ಬ್ರಿಟಿಷರ ಸಾಮ್ರಾಜ್ಯವನ್ನು ಕಿತ್ತೊಗೆಯುವ ಶಪಥ ಮಾಡಿದ ಭಗತ್ ಸಿಂಗ್ಗೆ ತಿಲಕವನ್ನು ಇಟ್ಟು ಕಳುಹಿಸಿದವಳು। ಭಗತ್ ಸಿಂಗ್ ಮತ್ತು ಆತನ ಗೆಳೆಯರು ಬ್ರಿಟಿಷ್ ಅಧಿಕಾರಿ ಜೆಪಿ ಸ್ಯಾಂಡರ್ಸನ್ ಅನ್ನು ಗುಂಡಿಕ್ಕಿ ಕೊಂದಾಗ ಅವರನ್ನು ಬಂಧಿಸಲು ರೈಲ್ವೆ ಸ್ಟೇಷನ್ನಲ್ಲಿ ಬ್ರಿಟಿಷ್ ಪೊಲೀಸರು ಹುಡುಕುತ್ತಿದ್ದರು। ಆಗ ದುರ್ಗಾವತಿ ದೇವಿಯು ಭಗತ್ ಸಿಂಗ್ನ ಹೆಂಡತಿಯಂತೆ ವೇಷಧರಿಸಿ ಸುಖದೇವನಿಗೆ ಮನೆಗೆಲಸದವನ ವೇಷ ತೊಡಿಸಿ ಕುಟುಂಬವೊಂದು ಪ್ರಯಾಣ ನಡೆಸುತ್ತಿದೆ ಎಂಬಂತೆ ಕೈಯಲ್ಲಿ ತನ್ನ ಚಿಕ್ಕ ಮಗುವನ್ನು ಎತ್ತಿಕೊಂಡು ಬ್ರಿಟಿಷರ ಕಣ್ಣಿಗೆ ಚೆಳ್ಳೆಹಣ್ಣು ತಿನಿಸಿ ಭಗತ್ ಸಿಂಗ್ ಅವರನ್ನು ಪಾರು ಮಾಡಿದ್ದಳು। 63 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹದಲ್ಲಿ ಪ್ರಾಣವನ್ನು ತ್ಯಜಿಸಿದ ಜತಿನ್ ದಾಸ್ ಅವರ ಮೃತದೇಹವನ್ನು ಲಾಹೋರ್ನಿಂದ ಕಲ್ಕತ್ತಾವರೆಗೂ ರೈಲಿನಲ್ಲಿ ಮೆರವಣಿಗೆ ಮುಖಾಂತರ ತಂದು ದೇಶದೆಲ್ಲೆಡೆ ಸಂಚಲನ ಉಂಟು ಮಾಡಿದ್ದರು। ದೆಹಲಿಯ ಕುತುಬ್ ರಸ್ತೆಯಲ್ಲಿ ಬಾಂಬ್ ತಯಾರಿಸುವ ಕಾರ್ಖಾನೆಯನ್ನು ಸ್ಥಾಪಿಸಲು ಸಹಾಯ ಮಾಡಿದರು। ಈ ಕಾರ್ಖಾನೆಯು ಬ್ರಿಟಿಷರಿಗೆ ಗೊತ್ತಾಗಬಾರದೆಂದು ಹಿಮಾಲಯನ್ ಟಾಲೆಟ್ ಎಂಬ ಹೆಸರನ್ನು ಇಟ್ಟಿದ್ದರು। ತಾವು ಕೂಡ ಕಾರ್ಖಾನೆಯಲ್ಲಿ ಸ್ಫೋಟಕ ವಸ್ತುಗಳ ನಿರ್ಮಾಣದಲ್ಲಿ ತೊಡಗುತ್ತಿದ್ದರು। 1929 ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದ ಘಟನೆಗಾಗಿ ಭಗತ್ ಸಿಂಗ್ ಮತ್ತು ಆತನ ಗೆಳೆಯರನ್ನು ಬಂಧಿಸಿದಾಗ ಅವರನ್ನು ಬಿಡಿಸಲು 3000 ಮೌಲ್ಯದ ಬೆಲೆಬಾಳುವ ಆಭರಣಗಳನ್ನು ಮಾರಾಟ ಮಾಡಿ ಹಣವನ್ನು ವಕೀಲರಿಗೆ ನೀಡಿದ್ದರು। ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರಿಗೆ ಮರಣದಂಡನೆಯನ್ನು ವಿಧಿಸಿದ್ದನ್ನು ಸಹಿಸಲಾಗದೆ ದುರ್ಗಾವತಿ ದೇವಿಯು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಹೈಲಿಯನ್ನು ಗುಂಡಿಕ್ಕಿ ಹತ್ಯೆ ಮಾಡಲು ಮುಂದಾದಳು। ಆದರೆ ಅಧಿಕಾರಿಯು ತಪ್ಪಿಸಿಕೊಂಡನು ಹಾಗೂ ಈಕೆಯನ್ನು ಬಂಧಿಸಿ 3 ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದರು। ಇಂತಹ ಕ್ರಾಂತಿಕಾರಿ ತಂಡದೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ದಿಟ್ಟತನದ ಸ್ವಾತಂತ್ರ್ಯ ಹೋರಾಟಗಾರ್ತಿ ದುರ್ಗಾವತಿ ದೇವಿ ಅವರನ್ನು ಇತಿಹಾಸದಿಂದ ಮರೆಮಾಚಿದ್ದು ನಿಜಕ್ಕೂ ದುರದೃಷ್ಟಕರ। ದುರ್ಗಾವತಿ ದೇವಿಯವರ ಜನ್ಮದಿನವಾದ ಇಂದು ಅವರಿಗೆ ಗೌರವ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಯುವ ಪೀಳಿಗೆಗೆ ಅವರು ಮಾಡಿದ ತ್ಯಾಗವನ್ನು ತಿಳಿಸುವ ಪ್ರತಿಜ್ಞೆ ಮಾಡೋಣ। ಜೈ ಹಿಂದ್।